ಪಬ್ಲಿಕ್ ಟಿವಿಗೆ ನಟ ಜಿ ಕೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜೆ ಕೆ ಇಂದ್ರಜಿತ್ ಬಳಿ ಎಷ್ಟು ಸಾಕ್ಷ್ಯ ಇದೆ ಅನ್ನೋ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಸಂಪೂರ್ಣ ಸಾಕ್ಷ್ಯ ಇಲ್ಲದೆ ಮಾತನಾಡೋದು ತಪ್ಪು ಅಂತ ಹೇಳ್ತಾ ಇದ್ದಾರೆ ಸುಮ್ಮನೆ ವದಂತಿ ಹಬ್ಬಿಸೋದೆಲ್ಲ ಸರಿಯಲ್ಲ ಸಾಕ್ಷ್ಯ ಇದ್ದೇ ಇಂದ್ರಜಿತ್ ಮಾತನಾಡಿರಬೇಕು ಅನ್ನೋ ವಿಚಾರವನ್ನ ಕೂಡ ಹೇಳಿದ್ದಾರೆ ಇಂದ್ರಜಿತ್ ತಮ್ಮ ಆರೋಪಕ್ಕೆ ದಾಖಲೆಯನ್ನ ಕೊಡಲಿ ಕೊಡ್ತೀನಿ ಅಂತಾನು ಹೇಳಿದ್ದಾರೆ ಅವರು ಪೊಲೀಸರಿಗೆ ನಾನು ಕೊಡ್ತೀನಿ ಅಂತ ಹೇಳಿದ್ದಾರೆ ಈಗ ಜೆ ಕೆ ಎತ್ತಿರುವಂತ ಪ್ರಶ್ನೆ ಅದು ಲಂಕೇಶ್ ಅವರು ಸಿಡಿಸ್ತಂತ ಒಂದು ಬಾಂಬ್ ಸ್ಯಾಂಡ್ಲ್ವುಡ್ ಅಲ್ಲಿ ಒಂದು ಸಂಚಲನವನ್ನೇ ಸೃಷ್ಟಿ ಮಾಡಿದೆ ಬಹಳಷ್ಟು ಜನ ಇದಕ್ಕೆ ಪರ ವಿರೋಧ ಎಲ್ಲವನ್ನೂ ವ್ಯಕ್ತಪಡಿಸ್ತಾ ಇದ್ದಾರೆ ನನ್ನ ಜೊತೆಯಲ್ಲಿ ನಟ ಜೆ ಕೆ ಅವರು ಇದ್ದಾರೆ ಅವ್ರನ್ನ ಮಾತಾಡ್ಸೋಣ ಅವರ ಒಪಿನಿಯನ್ ಏನು ಅನ್ನೋದನ್ನು ತಿಳ್ಕೋಣ ಸರ್ ಮೊದಲಿಗೆ ಈ ಒಂದು ವಿಷಯ ಕೇಳಿದಾಗ ಅಂದ್ರೆ ಸ್ಯಾಂಡ್ಲ್ವುಡ್ ಅಲ್ಲಿ ನಟ ನಟಿಯರಿಗೆ ಗಾಂಜಾ ನಂಟಿದೆ ಅಥವಾ ನಶೆಯ ನಂಟಿದೆ ಅಂತ ಕೇಳಿದಾಗ ನಿಮ್ಮ ವೆಲ್ ಫಸ್ಟ್ ಆಫ್ ಆಲ್ ಬೇಜಾರಾಗಿದೆ ಏನಂದ್ರೆ ಇಡೀ ಸ್ಯಾಂಡ್ಲ್ವುಡ್ ನಲ್ಲಿ ಐ ಮೀನ್ ಸ್ಯಾಂಡ್ಲ್ವುಡ್ ಅಂತ ಬಂದ್ಬಿಡ್ತು ಸೊ ಅದೇ ತುಂಬಾ ಬೇಜಾರಾಯಿತು ಯಾಕಂದ್ರೆ ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಎಲ್ಲ ಆದಮೇಲೆ ಹೊರಗೆ ಬಂದು ಯಾರು ಅಂತ ಗೊತ್ತಾದಾಗ ಹೇಳಿದರೆ ಇಟ್ಸ್ ಬೆಟರ್ ಆ್ಯಕ್ಚುಲಿ ಬಟ್ ಇವಾಗ ಹೆಂಗಿದ್ರೂ ಇದು ಆಗೋಗ್ಬಿಟ್ಟಿದೆ ಐ ವುಡ್ ಏನಂದರೆ ಯಾರು ಮಾಡಿದ್ದಾರೆ ಐ ಮೀನ್ ಇದಕ್ಕೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅವ್ರನ್ನ ಅವರು ಮತ್ತು ಆ ಒಂದು ರೂಟ್ ಕಾಸ್ ಎಲ್ಲಿ ಎಲ್ಲಿಂದ ಬರ್ತಾ ಇದೆ ಇದಕ್ಕೆಲ್ಲ ಯಾರ್ಯಾರು ಮಾಡ್ತಾಯಿದ್ದಾರೆ ಅದನ್ನೆಲ್ಲ ಕಂಡುಹಿಡಿದ್ರೆ ಇಟ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ ಒಂದು ಯಂಗರ್ ಜನ್ರೇಷನ್ನು ಮುಂದಕ್ಕೆ ಯಾಕಂದರೆ ಯಂಗರ್ ಜನ್ರೇಷನ್ನು ನಮ್ಮ ದೇಶನ ಒಂದು ಒಂದು ಮಟ್ಟಕ್ಕೆ ತೊಗೊಂಡು ಹೋಗ್ತಾರೆ ಒಳ್ಳೆ ರೀತಿ ತೊಗೊಂಡೋಗ್ತಾರೆ ದೇಶದ ಬೆಳವಣಿಗೆಗೆ ಯಂಗ ಜನ್ರೇಷನ್ ತುಂಬ ಇಂಪಾರ್ಟೆಂಟು ಸೊ ಅವ್ರನ್ನ ಒಂದು ತಪ್ಪು ದಾರಿಗೆ ಈ ಒಂದು ಡ್ರಗ್ಸು ಎಳೀತಾ ಇದೆ ಅದನ್ನು ಸ್ಟಾಪ್ ಮಾಡಬೇಕು ಆ್ಯಕ್ಚುಲಿ ಓಕೆ ಅವರ ಆರೋಪ ಇನ್ನೊಂದು ಏನಂತಂದರೆ ಒಬ್ಬ ಯುವ ಕಲಾವಿದ ತೀರ್ಕೊಂಡ್ಬಿಟ್ಟ ಈ ಡ್ರಗ್ ನಂಟಿತ್ತು ಅಂತ ಅಂದರೆ ಅದಕ್ಕೂ ಕೂಡ ಒಂದಷ್ಟು ಬೇಸರ ವ್ಯಕ್ತಪಡಿಸಿ ಸತ್ತಿರುವಂಥ ಒಬ್ಬ ವ್ಯಕ್ತಿ ಬಗ್ಗೆ ಆತನ ಹೆಸರು ತೊಗೊಂಡು ಒಂದು ಕಡೆ ಪ್ರಚಾರ ಮಾಡ್ತಿದ್ದಾರೆ ಅಂತ ಒಂದು ಅವ್ರು ಹೇಳ್ತಾ ಇರೋದು ಇಲ್ಲ ಇದು ಮೊದಲ ಬಲಿ ಇದು ಸ್ಟಾಪ್ ಆಗಿಲ್ಲ ಅಂದರೆ ಇನ್ನಷ್ಟು ಜನ ಹೋಗ್ತಾರೆ ನಮ್ಮವರು ಅನ್ನೋಂಥ ಒಂದು ಮಾತು ಹೇಳ್ತಿದ್ದಾರೆ ಸೊ ಇದು ಎಷ್ಟು ಸರಿ ತಪ್ಪು ಅಂತ ಆ್ಯಕ್ಚುಲಿ ಸಿ ಕಂಪ್ಲೀಟ್ ಒಂದು ಮಾಹಿತಿ ಇಟ್ಕೊಂಡು ಹಂಗಂದರೆ ಗ್ಯಾರಂಟಿ ಇಟ್ಕೊಂಡೇ ಮಾತಾಡಬೇಕು ಯಾವತ್ತು ಐ ಡೋಂಟ್ ನೋ ಯಾವ ರೀತಿಯಲ್ಲಿ ಅವ್ರು ಮಾತಾಡಿಯಾರೆ ಎಷ್ಟು ಅವರಿಗೆ ಪ್ರೂಫ್ ಇದೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಅಂತ ಬಟ್ ಐ ಥಿಂಕ್ ಸೊ ಇಟ್ ಈಸ್ ರಾಂಗ್ ಯಾಕಂದರೆ ಅದನ್ನು ಇನ್ವೆಸ್ಟಿಗೇಷನ್ ಮಾಡೋದಕ್ಕೋಸ್ಕರ ಪೊಲೀಸ್ ಅವರಿದ್ದಾರೆ ಸಿ ಬಿ ಇದ್ದಾರೆ ನಾರ್ಕೊಟಿಕ್ಸ್ನವ್ರು ಇದ್ದಾರೆ ಸೊ ಅವರು ಮಾಡಿ ಅವರು ಒಂದು ಕನ್ಕ್ಲೂಷನ್ ಕೊಟ್ಟಾಗ ಮಾತ್ರ ಅದ್ರ ಬಗ್ಗೆ ಮಾತಾಡಿದ್ರೆ ಒಳ್ಳೇದು ಯಾಕಂದರೆ ಏರ್ನಲ್ಲಿ ಮಾತಾಡೋದು ಇಟ್ ಈಸ್ ನಾಟ್ ರೈಟ್ ಏನು ಬಟ್ ಅವರೇನೋ ಒಂದು ಇಂದ್ರಜಿತ್ ಲಂಕೇಶ್ ಅವರು ಒಂದು ಮೇ ಬಿ ಇಷ್ಟೊಂದು ಕಾನ್ಫಿಡೆಂಟಾಗಿ ಹೇಳ್ತಾರೆ ಅಂತಂದರೆ ಹಿ ನೋಸ್ ಅಬೌಟ್ ಇಟ್ ಅಂತಲೂ ಹೇಳ್ಬೋದು ಸೊ ನಮಗಂತೂ ಅದ್ರ ಬಗ್ಗೆ ಗೊತ್ತಿಲ್ಲ ಬಟ್ ಇದರಿಂದ ಒಂದು ಸಮಾಜಕ್ಕೆ ಒಳ್ಳೆಯದಾಗಂಗಿದ್ರೆ ಐ ಆಮ್ ಶ್ಯೂರ್ ಇಟ್ ಈಸ್ ಗುಡ್ ಸ್ಟೆಪ್ ಅಂತಲೇ ಹೇಳ್ಬೋದು ಓಕೆ ಭಾಳಷ್ಟು ಇಂಡಸ್ಟ್ರಿಲಿ ಇದ್ದೀರಿ ಭಾಳಷ್ಟು ಸೆಲೆಬ್ರಿಟಿಗಳ ನಂಟಿದೆ ನೀವು ಕೂಡ ಒಬ್ಬ ಸೆಲೆಬ್ರಿಟಿಯಾಗಿ ನೀವು ನೋಡಿದಂಥ ಚಂದನವನ ಹೇಗಿದೆ ನಿಮ್ಮ ಪ್ರಕಾರ ಚಂದನವನ ಹೇಗಿದೆ ಇಟ್ಸ್ ಫೆಂಟಾಸ್ಟಿಕ್ ಇವಾಗ ಒಂದು ಹತ್ತು ವರ್ಷ ನಾನು ಇನ್ನೂ ಇಂಡಸ್ಟ್ರಿನಲ್ಲಿ ಇದ್ದೀನಿ ಅಂತ ಅಂದರೆ ಇದರಿಂದ ಇದರಲ್ಲಿರೋ ಒಂದು ಪ್ರೀತಿ ಇದ್ರ ಮೇಲಿರೋ ಒಂದು ಪ್ರೀತಿ ಆ್ಯಂಡ್ ನನಗೆ ಒಂದು ಕೆರಿಯರ್ ಕೊಟ್ಟಿದೆ ಇದು ಸ್ಯಾಂಡ್ಲ್ವುಡ್ನಲ್ಲಿ ಒಂದು ಹತ್ತು ವರ್ಷ ಸಸ್ಟೇನ್ ಆಗೋದಿದೆಯಲ್ಲ ಅದು ತುಂಬ ಕಷ್ಟ ಸೊ ನಾನು ನಾನು ನೋಡಿರೋ ಪ್ರಕಾರ ಇಟ್ಸ್ ಇಟ್ಸ್ ರಿಯಲಿ ಗುಡ್ ನಮ್ಮ ಒಂದು ಎನಿ ಕೆರಿಯರ್ನಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಇರುತ್ತೆ ತುಂಬ ಹರ್ಡಲ್ಸ್ ಬರ್ತಾ ಇರುತ್ತೆ ಅದನ್ನು ಫೇಸ್ ಮಾಡ್ಕೊಂಡು ಹೋಗೋದೇ ಜೀವನ ಎಲ್ಲ ಕೇಕ್ ವಾಕ್ ಇರಲ್ಲ ಯಾರಿಗೂ ಸೊ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಿಜವಾಗ್ಲೂ ನಾನು ಈ ಹತ್ತು ವರ್ಷ ತುಂಬ ಖುಷಿಯಿಂದ ಎಂಜಾಯ್ ಮಾಡ್ತಾ ನನ್ನ ಕೆರಿಯರು ಯಾಕಂದರೆ ಜನದ ಪ್ರೀತಿ ಸಿಗ್ತಾ ಇದೆ ಆ್ಯಂಡ್ ಒಂದು ರೆಕಗ್ನಿಷನ್ ಸಿಕ್ತಲ್ಲ ದಟ್ ಈಸ್ ವೆರಿ ಇಂಪಾರ್ಟೆಂಟ್ ತುಂಬ ಕಷ್ಟ ತುಂಬ ಕಡಿಮೆ ಜನಕ್ಕೆ ಆ ರೆಕಗ್ನಿಷನ್ ಸಿಗೋದು ಸೊ ನಾನು ಅದೃಷ್ಟ ಅಂತಲೇ ಹೇಳ್ಬೋದು ಓಕೆ ನಿಮ್ಮ ಪ್ರಕಾರ ನಮ್ಮ ಕಲಾವಿದರಿಗೆ ಅಥವಾ ನಮ್ಮ ತ ಸಿನಿಮಾ ರಂಗಕ್ಕೆ ನಶೆ ನಂಟಿದೆಯಾ ಇಲ್ವಾ ಏನು ಅನಿಸುತ್ತೆ ಅದ್ರ ಬಗ್ಗೆ ಅಥವಾ ನೀವೆಲ್ಲಾದರೂ ಲೇಟ್ ನೈಟ್ ಪಾರ್ಟೀಸ್ ನೋಡಿರೋದಾಗಿರ್ಬೋದು ಆ ಥರ ಆ ಥರ ಒಂದು ಪಾರ್ಟೀಸಲ್ಲಿ ಈ ಒಂದು ಪದಾರ್ಥ ಎಂಟ್ರಿ ಕೊಟ್ಟಿರೋವಂಥದ್ದು ನಿಮ್ಮ ಗಮನಕ್ಕೆ ಬಂದಿದೆಯಾ ನಾವು ಇದನ್ನೆಲ್ಲ ನಾವು ಬರೀ ಟಿ ವಿನಲ್ಲಿ ನೋಡ್ತಾ ಇದ್ದಿದ್ದು ಇಲ್ಲಾಂದರೆ ಒಂದು ಯಾವ್ದಾದ್ರು ಸಿನಿಮಾಗಳಲ್ಲಿ ನೋಡ್ತಾ ಇದ್ದು ನಮಗನಿಸ್ತಾ ಇತ್ತು ಈ ಥರ ಆಗುತ್ತಾ ಯಾಕೆ ತೊಗೊತಾರೆ ಯಾವ ರೀಸನ್ನಿಗೆ ತೊಗೊತಾರೆ ಅದರಿಂದ ಏನು ಸಿಗುತ್ತೆ ಅಂತ ಅಂದ್ಬಿಟ್ಟು ನಾವು ಯಾವಾಗಲೂ ಯೋಚನೆ ಮಾಡ್ತಾಯಿರಿ ಯಾಕಂದರೆ ನಾನು ನನ್ನ ಕಾಲೇಜ್ ಡೇಸಿಂದ ನೋಡ್ಕೊಂಡು ಬಂದಿರೋಂಗೆ ಯಾವತ್ತೂ ಇದರಲ್ಲಿ ಇದ್ರ ಮೇಲೆ ಆಸಕ್ತಿನೂ ಬಂದಿಲ್ಲ ನೇದರ್ ಡ್ರಿಂಕಿಂಗ್ ನಾಟ್ ಸ್ಮೋಕಿಂಗ್ ಅದ್ರ ಬಗ್ಗೆ ಆಸಕ್ತಿ ಬಂದಿಲ್ಲ ಬರೇ ಫಿಟ್ನೆಸ್ ಬಗ್ಗೆ ಜಾಸ್ತಿ ಆಸಕ್ತಿ ಇರೋದು ಬಟ್ ಇದು ಇಂಡಸ್ಟ್ರಿನಲ್ಲಿ ಆಗ್ತಾಯಿದೆ ಅಂತಂದರೆ ಆಮ್ ಐ ರಿಯಲಿ ಸಾರಿ ಅಬೌಟ್ ಇಟ್ ಇದು ಆಗಬಾರ್ದು ಇದಕ್ಕೆ ಸ್ಟಾಪ್ ಮಾಡಲೇಬೇಕು ನಾವು ನಿಮ್ಮ ಕಣ್ಣಿಗೆ ಬಿದ್ದಿರೋಂಥದ್ದು ಅಥವಾ ನಿಮ್ಮ ಸೆಟ್ಟಲ್ಲಿ ಎಲ್ಲಾದರೂ ನೀವು ಮಾ ಕೆಲಸ ಮಾಡಬೇಕಾದ್ರೆ ಈ ಥರದ ವಿಚಾರಗಳು ಏನಾದರೂ ಕಂಡು ಬಂದಿರೋಂಥದ್ದು ಈ ಥರದ ನಿಮ್ಮ ಗಮನಕ್ಕೆ ಏನಾದರೂ ಬಂದಿದೆ ನಮ್ಮಲ್ಲಿ ನಡೀತಾ ಇದೆ ಕೆಲವರು ಗಾಂಜಾ ಆಗಿರ್ಬೋದು ಡ್ರಗ್ ಆಗಿರ್ಬೋದು ತಗೋತಿದ್ದಾರೆ ಈ ಥರದ್ದು ಏನಾದರೂ ವಿಚಾರಗಳು ನಿಮ್ಮ ತಲೆಗೆ ಬಂದಿರೋದು ಉಂಟಾ ಅಂತ ಖಂಡಿತ ಇಲ್ಲ ಸರ್ ನಾನು ನಮ್ಮ ನಮ್ಮ ಇಂಡಸ್ಟ್ರಿನಲ್ಲಿ ನಾನು ನಾನು ವರ್ಕ್ ಮಾಡೀನಲ್ಲ ಇಷ್ಟು ಪ್ರಾಜೆಕ್ಟ್ಸ್ ವರ್ಕ್ ಮಾಡಿನಲ್ಲ ಅದರಲ್ಲಿ ಯಾವತ್ತೂ ನಾನು ನೋಡಿಲ್ಲ ಯಾರನ್ನು ಆ ಥರ ಯಾಕಂದರೆ ಯಾವತ್ತೂ ಅಷ್ಟೇ ನಾವು ಕೇಳಿದ ಸುಳ್ಳಾಗವ್ರದ್ದು ನೋಡಿಸ್ ನೋಡಿದ ಸುಳ್ಳಾಗವರ್ದು ಆದರೆ ವಿಚಾರಿಸಿ ಯೋಚಿಸಿದಾಗ ನಿಜವೂ ತಿಳಿಯೋದು ಅಂತ ಒಂದು ಇದಿದೆ ನಾನಂತೂ ನೋಡಿಲ್ಲ ಇದುವರೆಗೂ ನಾನು ನೋಡಿಲ್ಲ ಬಟ್ ವೆನ್ ಇಟ್ ಕಮ್ಸ್ ಟು ಯುನೋ ಸ್ಟೆರಾಯ್ಡ್ಸ್ ಅದೆಲ್ಲ ತೊಗೊತಾ ಇರೋದು ವರ್ಕೌಟ್ಗೋಸ್ಕರ ಜನ ಯಂಗ್ಸ್ಟರ್ಸು ಬೇಗ ಒಂದು ಒಳ್ಳೆ ಬಾಡಿ ಬರಬೇಕು ಅಂತೆಲ್ಲ ಮಾಡ್ತಾಯಿರಲ್ಲ ಅದ್ರ ಬಗ್ಗೆ ನಾನು ನಾನು ನಿಜವಾಗ್ಲೂ ಒಂದು ಸಿನಿಮಾನೇ ಅದಕ್ಕೆ ಸ್ಟೋರಿನೂ ಬರೆದಿದ್ದೆ ಸೊ ಅದನ್ನು ಕನ್ವೆ ಮಾಡಬೇಕು ನಮ್ಮ ಯಂಗ್ಸ್ಟರ್ಸ್ಗೆ ಅದೂ ಒಂದು ವರ್ಸ್ಟ್ ಥಿಂಗ್ ಅದ್ರ ಬಗ್ಗೆಯೂ ಗೌರ್ಮೆಂಟ್ ಒಂದು ಚಿಂತೆ ಮಾಡಬೇಕು ಅಂದರೆ ಈಗ ನಮ್ಮಲ್ಲಿ ಯಂಗ್ಸ್ಟರ್ಸು ತುಂಬ ಆಗೋದಕ್ಕೆ ಬೇಗ ಸಣ್ಣ ಆಗೋದಕ್ಕೆ ಆ ಥರದ್ದು ಒಂದು ಡ್ರಗ್ ಯೂಸ್ ಮಾಡ್ತಾರೆ ಅಂತ ನಿಮಗೆ ಗಮನಕ್ಕೆ ಬಂದಿದೆಯಾ ಅದು ಆ ಥರ ಆ ಥರದ್ದು ಒಂದು ಸಪ್ಲಿಮೆಂಟು ಅಥವಾ ಆ ಥರದ್ದೇನೋ ಒಂದು ಮಾಡ್ತಾರೆ ಸೆರಾಡ್ಸ್ ತಗೋತಾರೆ ಅನ್ನೋದು ನಿಮ್ಮ ಗಮನಕ್ಕಿದೆಯಾ ಹೌದು ಸರ್ ಇದು ಒಂದು ವೆರಿ ಶಾರ್ಟ್ ಪೀರಿಯಡ್ನಲ್ಲಿ ಏನಾದರೂ ಒಂದು ಒಳ್ಳೆ ಫಿಸಿಕ್ ಮಾಡಬೇಕು ಅಂದಾಗೆಲ್ಲ ತೊಗೊತಾರೆ ಬಟ್ ಅದಕ್ಕೆ ಒಂದು ಗೈಡ್ಲೈನ್ಸ್ ಇರುತ್ತೆ ಅವರು ಆ ಗೈಡ್ಲೈನ್ಸ್ ಮೂಲಕ ಮಾಡಿ ಮಾಡಿದ್ರೆ ಇಟ್ ಈಸ್ ಫೈನ್ ಓಕೆ ಬಟ್ ನಿಜವಾಗ್ಲೂ ನಿಮ್ಮ ಬಾಡಿಗೆ ನೀವು ಹಾರ್ಮ್ ಇದ್ದೀರಾ ಎಲ್ಲೋ ಒಂದು ಕಡೆ ನಿಮ್ಮ ಲಿವರು ಕಿಡ್ನಿ ಇಲ್ಲ ತುಂಬ ಜನಕ್ಕೆ ಕಾಡಿಯಾ ಹರಸ್ತಾಗುತ್ತೆ ಗೊತ್ತಿರಲ್ಲ ಅವ್ರಿಗೆ ಪಾಪ ಪ್ರೊಸೀಜರ್ ಏನು ಅಂತ ಅಂದ್ಬಿಟ್ಟು ಸೊ ಅದು ನಿಜವಾಗ್ಲೂ ತಪ್ಪು ಅದನ್ನು ಅಷ್ಟೇ ಒಂದು ಯಾರ್ಯಾರು ಟ್ರೈನ್ ಮಾಡ್ತಾ ಇದ್ದಾರೆ ಅವ್ರೊಂದು ಸ್ವಲ್ಪ ಪ್ರಾಪರ್ ಗೈಡ್ಲೈನ್ಸ್ ಕೊಡಬೇಕು ಆ್ಯಂಡ್ ನನ್ನ ಪ್ರಕಾರ ನ್ಯಾಚುರಲ್ ಆಗಿ ಮಾಡಿದ್ರೆ ಇಟ್ಸ್ ಆಲ್ವೇಸ್ ಬೆಟರ್ ಏನು ಏನು ನಾವು ಹೆಲ್ದಿಯಾಗಿರ್ಬೋದು ಎಲ್ಲೊಂದು ಕಡೆ ಭಾಳಷ್ಟು ಜನ ನಮ್ಮಲ್ಲಿ ನಶೆ ನಂಟಿದೆ ಅಂತಾರೆ ಇಲ್ಲ ಅಂತಾರೆ ಇದೊಂದು ರೀತಿ ಈಗ ನ್ಯಾಷನಲ್ ಲೆವೆಲ್ ಸುದ್ದಿ ಆಗ್ಬಿಟ್ಟಿದೆ ಕನ್ನಡ ಇಂಡಸ್ಟ್ರಿ ತುಂಬ ಕ್ಲೀನಾಗಿತ್ತು ಆರಾಮಾಗಿತ್ತು ಅಂತ ಎಲ್ಲರೂ ಅಂದ್ಕೊಂಡಿದ್ದು ಈಗ ಎಲ್ಲ ಕಡೆ ಇದೊಂದು ಅಲ್ಲಿ ಇದೆಯಂತೆ ಅವ್ರವರೇ ಹೇಳ್ತಿದ್ದಾರೆ ಅವರವರೇ ಮಾತಾಡ್ತಿದ್ದಾರೆ ಅಂತ ಒಂದು ಟಾಕ್ ಆಗಿದೆ ಒಬ್ಬ ಇಲ್ಲಿನ ಕಲಾವಿದನಾಗಿ ಹೇಗೆ ಅನಿಸುತ್ತೆ ಈ ಒಂದು ಮಾತುಗಳನ್ನೆಲ್ಲ ಕೇಳಿದಾಗ ಬೇರೆ ಕಡೆಯಿಂದ ಏನು ಬರ್ತಿದೆ ಏನಾದರೂ ಬಂದಿದೆಯಾ ಕಾಲ್ಸ್ ಆ ಏನಾದರೂ ಬೇರೆ ಬೇರೆ ಇಂಡಸ್ಟ್ರಿಯಿಂದ ಇಲ್ಲ ಬೇರೆ ಇಂಡಸ್ಟ್ರಿಯಿಂದ ಏನು ಬಂದಿಲ್ಲ ಸಿ ಇದು ಇದು ಇಟ್ ಈಸ್ ನಾಟ್ ಓನ್ಲಿ ಪರ್ಟೇನಿಂಗ್ ಟು ಒಂದು ಇಂಡಸ್ಟ್ರಿ ಅಂತ ಹೇಳೋಕ್ಕಾಗಲ್ಲ ಇಟ್ ಈಸ್ ವರ್ಲ್ಡ್ ವೈಡ್ ಇದು ಆ್ಯಂಡ್ ನಮ್ಮ ಸ್ಯಾಂಡ್ಲ್ವುಡ್ನಲ್ಲಿ ಈ ಥರ ಈ ಥರ ಆಗ್ತಾಯಿದೆ ಅಂತ ಹೇಳಿದಾಗ ನಿಜವಾಗ್ಲೂ ನಮಗೆ ಬೇಜಾರಾಗುತ್ತೆ ಯಾಕಂದರೆ ನಮಗಿದು ಏನೋ ನಮಗೊಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟಿರೋ ಅಂಥ ಒಂದು ಜಾಗ ಸೋ ನನ್ನ ಪ್ರಕಾರ ಯಾರೂ ಈ ಥರ ಈ ಥರದಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಬಂದರೆ ಖಂಡಿತ ನಮಗೆ ತುಂಬ ಖುಷಿ ಆಗುತ್ತೆ ಯಾಕಂದರೆ ಎಲ್ಲರೂ ನಮ್ಮ ಫ್ಯಾಮ್ಲಿ ಇದ್ದಂಗೆ ಸ್ಯಾಂಡ್ಲ್ವುಡ್ ಕಂಪ್ಲೀಟ್ಲಿ ಎನಿ ಆರ್ಟಿಸ್ಟ್ ಇರ್ಬೋದು ದೊಡ್ಡವರು ಇರ್ಬೋದು ಚಿಕ್ಕವರು ಇರ್ಬೋದು ಎಲ್ಲ ನಮ್ಮ ಫ್ಯಾಮ್ಲಿ ಇದ್ದಂಗೆ ಸೊ ಯಾ ಯಾರೂ ಇದರಲ್ಲಿ ಇನ್ವಾಲ್ವ್ ಆಗಿಲ್ಲ ಅಂತ ಅನ್ನೋದು ಅನ್ ಅಂತ ಬಂದರೆ ಖಂಡಿತ ನನಗೆ ತುಂಬ ಆಗುತ್ತೆ ಈ ಒಂದು ಇಶ್ಯೂ ಫೈನಲ್ ಯಾವ ಥರ ಎಂಡ್ ಆದರೆ ಸರಿ ಇರುತ್ತೆ ಅಥವಾ ತಪ್ಪಿತಸ್ಥರನ್ನ ಹಿಡಿಯೋಂಥದ್ದು ಅಥವಾ ಯುವ ಕಲಾವಿದರು ಯುವ ಕಲಾವಿದರು ಅಂತ ಒಂದು ಬ್ರ್ಯಾಂಡ್ ನೇಮ್ ಆಗ್ತಾ ಇದೆ ಅಂದರೆ ಯಂಗ್ ಜನ್ರೇಷನ್ ಮಾಡ್ತಿರೋವಂಥದ್ದು ಅಥವಾ ನಾಲ್ಕು ಸಿನಿಮಾ ಮಾಡಿರುವಂಥವ್ರು ಈಗ ಬಂದಿರುವಂಥವ್ರು ಮಾಡ್ತಾ ಇರೋದು ಅಂತ ಸೊ ಫೈನಲ್ ಕನ್ಕ್ಲೂಷನು ಅಥವಾ ಫೈನಲ್ ಎಂಡು ಯಾವ ಥರ ಆಗಬೇಕು ಅಂತ ಜೆ ಕೆ ಅವರ ಆಸೆ ಸರ್ ಫಸ್ಟ್ ಆಫ್ ಆಲ್ ಇದನ್ನು ಕೊಡ್ತಾ ಇದ್ದಾರಲ್ಲ ಸರ್ ಇವಾಗ ತೊಗೊತಾ ಇದ್ದಾರೆ ಯಾರಾದರೂ ಹೂ ಅವರ್ ಇಟ್ ಈಸ್ ಟೇಕಿಂಗ್ ಅಲ್ವಾ ಅವರಿಗೆ ಸಪ್ಲೈ ಮಾಡ್ತಾ ಇರೋರು ಖಂಡಿತ ದೇ ಆರ್ ಮೇಕಿಂಗ್ ಹೆಲ್ ಲಾಟ್ ಆಫ್ ಮನಿ ಏನಕ್ಕೆ ಅದು ಅದು ಒಂದು ತಪ್ಪು ರೀತಿಯಿಂದ ಆ ದುಡ್ಡು ಮಾಡ್ತಾ ಇದ್ದಾರೆ ಅಲ್ಲೇ ಆ ರೂಟ್ ಕಾಸ್ನ ಕಿತ್ತು ಬಿಸಾಕಬೇಕು ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಯಾರೋ ತೊಗೊತಾ ಇರೋರನ್ನ ಹಿಡಿದ್ಬಿಟ್ಟು ಅವರು ತಪ್ಪು ಮಾಡ್ತಾರೆ ಅಂತ ಅಂದ್ಬಿಟ್ಟು ಅದನ್ನು ಪ್ರೊಜೆಕ್ಟ್ ಮಾಡಿಬಿಟ್ಟು ಅವ್ರನ್ನ ಒಳಗಾಕಿ ಅವ್ರ ಕೆರಿಯರ್ ಹಾಳಾಗೋದು ಅದೆಲ್ಲ ಮಾಡೋದಕ್ಕಿಂತ ಅದೊಂದು ಪಾಠ ಅವ್ರಿಗೆ ಜೀವನದಲ್ಲಿ ಬಟ್ ರೂಟ್ ಕಾಸ್ಟ್ನ ತೆಗಿಬೇಕು ಇದು ಬರೇ ಒಂದು ಇಂಡಸ್ಟ್ರಿ ಅಲ್ಲ ಇಟ್ ಇಟ್ ಮೆಟ್ ಬಿ ಏನೋ ನೋ ಒಂದು ಸ್ಕೂಲು ಕಾಲೇಜಸ್ಸು ಆ ಮಕ್ಕಳಿಗೆಲ್ಲ ಅದು ಸಪ್ಲೈ ಆಗ್ತದೆ ಅದನ್ನೆಲ್ಲ ಸ್ಟಾಪ್ ಮಾಡಬೇಕು ಸೊ ನನ್ನ ಪ್ರಕಾರ ಬುಡಾನ್ ಕಿತ್ತು ಬಿಸಾಕಬೇಕು ಅಲ್ಲೋನೇ ಮಾಡಬಾರ್ದು ಒಂದು ಒಳ್ಳೆ ಸೊಸೈಟಿ ಬೇಕಂತ ಅಂದರೆ ಖಂಡಿತ ನಾವು ಇಂಥ ರೂಟ್ ಕಾಸ್ಟ್ನ ಕಿತ್ತು ಬಿಸಾಕ್ಬೇಕು ಸರ್ ಸೊ ಇದಿಷ್ಟು ಜೆ ಕೆ ಅವರ ಮಾತುಗಳು ಅಂದ್ರೆ ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ಬೇಕು ಎಲ್ಲ ಬುಡ ಸಮೇತ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅವನ್ನೆಲ್ಲ ತೆಗೆದು ಹೊರಗಾಕುವಂತ ಒಂದು ಕೆಲಸ ಆಗ್ಬೇಕು ಅನ್ನೋಂಥದ್ದು ಅವರ ಒಂದು ಮನವಿ ಕ್ಯಾಮರಾ ಪರ್ಸನ್ ಯಶವಂತ್ ಜೊತೆ ಹರೀಶ್ ಎಂಟರ್ಟೈನ್ಮೆಂಟ್ ಬೇರೋ ಪಬ್ಲಿಕ್ ಟಿವಿ